ಖಾಸಗಿ ವಲಯದ ಸಾಲದಾತ ಬ್ಯಾಂಕ್ಗಳಲ್ಲಿ ಒಂದಾದ ಐ ಡಿ ಬಿ ಐ ಬ್ಯಾಂಕ್ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಈ ಐ ಡಿ ಬಿ ಐ ಗ್ರಾಹಕರಿಗೆ ಆಕರ್ಷಕ ಬಡ್ಡಿ ದರದ ವಿವಿಧ ಯೋಜನೆಗಳನ್ನು ಪರಿಚಯ ಮಾಡಿದೆ. 2 ಕೋಟಿ ಒಳಗಿನ ಸ್ಥಿರ ಠೇವಣಿಗಳಿಗೆ ಐ ಡಿ ಬಿ ಐ ಬ್ಯಾಂಕ್ ತನ್ನ ಬಡ್ಡಿ ದರಗಳನ್ನು ಪರಿಷ್ಕರಿಸಿದೆ. ಬ್ಯಾಂಕ್ ತನ್ನ ಚಿಲ್ಲರೆ ಹೂಡಿಕೆದಾರರಿಗೆ ಅಮೃತ್ ಮಹೋತ್ಸವ ಎಫ್ ಡಿ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಇನ್ನು ಹಿರಿಯ ನಾಗರಿಕರಿಗೆ 7.65% ಹಾಗೂ ಸಾಮಾನ್ಯ ಜನರಿಗೆ 7.15% ಬಡ್ಡಿ ದರ ನೀಡುವ ಮೂಲಕ ಉತ್ತಮ ಆದಾಯವನ್ನು ನೀಡುತ್ತೆ. ಇನ್ನು ಬ್ಯಾಂಕ್ ಪ್ರಸ್ತುತ 7 ದಿನಗಳಿಂದ 10 ವರ್ಷಗಳವರೆಗೆ ಪಕ್ವವಾಗುವ ಠೇವಣಿಗಳ ಮೇಲಿನ ಬಡ್ಡಿ ದರಗಳನ್ನು ಸಾಮಾನ್ಯ ಜನರಿಗೆ 3.25% ಹಾಗೆ ಹಿರಿಯ ನಾಗರಿಕರಿಗೆ 3.50%-6.75%ವರೆಗೆ ಖಾತರಿಪಡಿಸುತ್ತದೆ. ಇನ್ನು ಐ ಡಿ ಬಿ ಐ ಬ್ಯಾಂಕ್ ಎಫ್ ಡಿ ದರಗಳ ವಿವರಗಳು ಏನೇನು, ಹಾಗಾದರೆ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬ್ಯಾಂಕ್ ಈಗ 7 ರಿಂದ 30 ದಿನಗಳಲ್ಲಿ ಮುಕ್ತಾಯವಾಗುವ ಸ್ಥಿರ ಠೇವಣಿಗಳ ಮೇಲೆ 3% ಬಡ್ಡಿ ದರವನ್ನು ನೀಡುತ್ತಾ ಇದೆ. ಆದರೆ ಐ ಡಿ ಬಿ ಐ ಬ್ಯಾಂಕ್ ಈಗ 31-45 ದಿನಗಳಲ್ಲಿ ಪಕ್ವವಾಗುವ ಅಥವಾ ಮೆಚುರಿಟಿಗೊಳಗುವ ಠೇವಣಿಗಳ ಮೇಲೆ 3.35% ಬಡ್ಡಿಯನ್ನು ನೀಡುತ್ತಿದೆ. ಇನ್ನು ಐ ಡಿ ಬಿ ಐ ಬ್ಯಾಂಕ್ ನೀಡುವ ಪ್ರಸ್ತುತ ಬಡ್ಡಿ ದರಗಳು 46-90 ದಿನಗಳವರೆಗೆ ಹೊಂದಿರುವ ಠೇವಣಿಗಳಿಗೆ 4.25%-91-6 ತಿಂಗಳವರೆಗೆ ಹೊಂದಿರುವ ಠೇವಣಿಗಳಿಗೆ 4.75% ನೀಡ್ತಾ ಇದೆ. ಇನ್ನು 6 ತಿಂಗಳಲ್ಲಿ 1 ದಿನದಿಂದ 1 ವರ್ಷಕ್ಕೆ ಮುಕ್ತಾಯವಾಗುವ ಠೇವಣಿಗಳು 5.50% ದರದಲ್ಲಿ ಬಡ್ಡಿಯನ್ನು ಗಳಿಸುತ್ತೆ. ಇನ್ನು 1 ವರ್ಷದಿಂದ 2 ವರ್ಷಗಳವರೆಗೆ 6.75% ದರದಲ್ಲಿ ಬಡ್ಡಿಯನ್ನು ನೀವು ಪಡಿಬಹುದು. ಇನ್ನು ಬ್ಯಾಂಕ್ ಈಗ 2-3 ವರ್ಷಗಳಲ್ಲಿ ಪಕ್ವವಾಗುವ ಸ್ಥಿರ ಠೇವಣಿಗಳ ಮೇಲೆ 6.50% ಬಡ್ಡಿ ದರವನ್ನು ನೀಡ್ತಾ ಇದೆ. ಆದರೆ ಐ ಡಿ ಬಿ ಐ ಬ್ಯಾಂಕ್ 3-10 ವರ್ಷಗಳಲ್ಲಿ ಪಕ್ವವಾಗುವ ಅಥವಾ ಮೆಚುರಿಟಿಗೊಳಗಾಗುವ ಠೇವಣಿಗಳ ಮೇಲೆ 6.25% ಬಡ್ಡಿ ದರವನ್ನು ನೀಡ್ತಾ ಇದೆ. ಇನ್ನು 5 ವರ್ಷಗಳ ತೆರಿಗೆ ಉಳಿಸುವ ಸ್ಥಿರ ಠೇವಣಿಗಳ ಮೇಲೆ ಐ ಡಿ ಬಿ ಐ ಬ್ಯಾಂಕ್ ಸಾಮಾನ್ಯ ಜನರಿಗೆ 6.25% ಮತ್ತು ಹಿರಿಯ ನಾಗರಿಕರಿಗೆ 6.75% ಬಡ್ಡಿ ದರವನ್ನು ಭರವಸೆ ನೀಡ್ತಾ ಇದೆ. ಇನ್ನು ಪರಿಷ್ಕೃತ ಬಡ್ಡಿ ದರಗಳು ನವೀಕರಣಗಳು ಮತ್ತು ತಾಜಾ ಠೇವಣಿಗಳಿಗೆ ಮಾತ್ರ ಅನ್ವಯಿಸ್ತಾ ಇದೆ. ಆದರೆ ಅಸ್ತಿತ್ವದಲ್ಲಿರುವ ಠೇವಣಿಯು ಒಪ್ಪಂದದ ದರದಲ್ಲಿ ಬಡ್ಡಿಯನ್ನು ಪಡೆಯೋದನ್ನು ಮುಂದುವರಿಸುತ್ತದೆ ಅಂತ ಐ ಡಿ ಬಿ ಐ ಬ್ಯಾಂಕ್ ತನ್ನ ವೆಬ್ಸೈಟ್ನಲ್ಲಿ ಉಲ್ಲೇಖಿಸಿದೆ. ಇನ್ನು ಅವಧಿಗೂ ಮುನ್ನ ಮುಚ್ಚಿದ ಠೇವಣಿಗಳಿಗೆ ಅನ್ವಯವಾಗುವ ದರದ ಮೇಲೆ ಬ್ಯಾಂಕ್ 1% ದರವನ್ನು ವಿಧಿಸುತ್ತೆ. ಅಂತಹ ಮುಚ್ಚುವಿಕೆಗಳಲ್ಲಿ ಸ್ವೀಪ್ ಇನ್ಗಳ ಮೂಲಕ ಹಿಂಪಡೆಯುವಿಕೆಗಳು ಮತ್ತು ಭಾಗಶಃ ಹಿಂಪಡೆಯುವಿಕೆಗಳು ಸೇರಿವೆ ಅಂತ ಐ ಡಿ ಬಿ ಐ ಬ್ಯಾಂಕ್ ತನ್ನ ವೆಬ್ಸೈಟ್ನಲ್ಲಿ ಹೇಳಿದೆ. ಇನ್ನು 1 ಏಪ್ರಿಲ್ 2023 ಬ್ಯಾಂಕ್ ಆಫ್ ಇಂಡಿಯಾ ಸಹ 2 ಕೋಟಿಗಿಂತ ಕಡಿಮೆಯ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರ ಹೆಚ್ಚಳವನ್ನು ಘೋಷಿಸಿದೆ. ಬ್ಯಾಂಕ್ ಶುಭ್ ಆರಂಭ್ ಠೇವಣಿಗಳ ಮೇಲಿನ ಬಡ್ಡಿ ದರಗಳನ್ನು ಹೆಚ್ಚಿಸಿದೆ. ಇನ್ನು 2 ಕೋಟಿಯೊಳಗಿನ ಠೇವಣಿಗಳಿಗೆ ವಿಶೇಷ 501 ದಿನಗಳ ಅವಧಿಯ ಠೇವಣಿಗಳಾದ ಶುಭ್ ಆರಂಭ್ ಠೇವಣಿಗಳ ಮೇಲೆ ಐ ಡಿ ಬಿ ಐ ಬ್ಯಾಂಕ್ ನಿಯಮಿತ ಗ್ರಾಹಕರಿಗೆ 7.15%, ಹಿರಿಯ ನಾಗರಿಕರಿಗೆ 7.65%, ಹಾಗೆ ಸೂಪರ್ ಹಿರಿಯ ನಾಗರಿಕರಿಗೆ 7.8% ಬಡ್ಡಿ ದರವನ್ನು ಸೀಮಿತ ಅವಧಿಗೆ ನೀಡ್ತಾ ಇದೆ. ಇದು ಐ ಡಿ ಬಿ ಐ ಗ್ರಾಹಕರಿಗೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಅಂತಲೇ ತಿಳಿಸ್ಕೊಡ್ತೀನಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.